ಒಬ್ಬ ನ್ಯಾಯಾಧೀಶನಾಗಿ ಇವತ್ತು ನನ್ನಿಂದ ನ್ಯಾಯನ ಕಾಪಾಡೋಕಾಯ್ತೆ ಹೊರತು ನಿಮ್ಮನ್ನು ಕಾಪಾಡೋಕೆ ನನ್ನಿಂದ ಆಗಲಿಲ್ಲ. ಕಾನೂನಿನ ದೃಷ್ಟಿಯಲ್ಲಿ ನೀವು ಮಾಡಿದ್ದು ಅಪರಾಧನೇ ಆಗಿದ್ರೂ ಸಾಮಾನ್ಯ ಮನುಷ್ಯನ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಇವತ್ತು ನೀವು ಮಾಡಿದ್ದೇ ಸರಿ. ಅವತ್ತು ನ್ಯಾಯನ ಕಾಪಾಡೋ ಒಬ್ಬ ನ್ಯಾಯಾಧೀಶನ ಇಡೀ ಸಂಸಾರನ ಇದೇ ಕೈಗಳಿಂದ ಕಾಪಾಡಿದ್ರಿ. ಇವತ್ತು ಅನಿವಾರ್ಯವಾಗಿ ಇದೇ ಕೈಗಳಿಗೆ ಬೇಡಿ ತೋರಿಸೋ ಹೊತ್ತು ಬಂತು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಲ್ಲ ಸರ್, ಒಬ್ಬ ನ್ಯಾಯಾಧೀಶನಾಗಿ ನೀವು ಸರಿಯಾದ ತೀರ್ಪನ್ನೇ ಕೊಟ್ಟಿದ್ದೀರಾ. ನನ್ನ ದೃಷ್ಟಿಯಲ್ಲಿ ನಾನು ಮಾಡಿದ್ದೆ ಸರಿ ಇರ್ಬೋದು, ಆದರೆ ಕಾನೂನು ದೃಷ್ಟಿಯಲ್ಲಿ ನಾನು ಮಾಡಿದ್ದು ತಪ್ಪಲ್ವಾ ಸರ್? ತಪ್ಪಿಗೆ ಶಿಕ್ಷೆ ಕೊಡೋದು ನಿಮ್ಮ ಕರ್ತವ್ಯ. ಈ ಸಮಾಜದಲ್ಲಿ ಯಾರೇ ತಮ್ಮ ಕರ್ತವ್ಯ ಮರೆತರು ನೀವು ಮಾತ್ರ ಮರಿಬಾರ್ದು ಸರ್. ಯಾಕೆ ಅಂದರೆ ಇವತ್ತು 100 ಕೋಟಿ ಜನಸಂಖ್ಯೆಯಲ್ಲಿ ನ್ಯಾಯಕ್ಕೆ ಉಳಿದಿರೋ ಒಂದೇ ಒಂದು ಭರವಸೆ ಅಂದರೆ ಅದು ನೀವುಗಳೇ ಸರ್.